ನನ್ನ ಹೆಸರು ಅನುಷಾ. ನಾನು ಕೆ ಪಿ ಜಾಲಹಳ್ಳಿ ಸ್ಕೂಲಿಂದ ಮಾತಾಡ್ತಿದ್ದೀನಿ. ನಾನು ಸಮಾಂತರ ಸ್ಟಡಿ ಪಾಠ ಮಾಡ್ತಿದ್ದೀನಿ, ಅದರಲ್ಲಿ ಮೊತ್ತವನ್ನು ಕಂಡುಹಿಡಿಯುವ ಲೆಕ್ಕ ಮಾಡ್ತಿದ್ದೀನಿ. ಈಗ ಮಾಡೋಣ ಬನ್ನಿ. ಎ ಈಕ್ವಲ್ಸ್ ಮೊದಲನೇ ಪದ, ಅದಕ್ಕೆ ಎರಡನ್ನ ತಗೊಂತಿದ್ದೀನಿ. ವ್ಯತ್ಯಾಸ ಕಂಡುಹಿಡಬೇಕು ಎರಡನೇ ಪದದಿಂದ. ಒಂದನೇ ಪದನ ಕಳಿಬೇಕು. ಕಳಿಬೇಕಾದ್ರೆ ಚಿಹ್ನೆ ಚೇಂಜ್ ಮಾಡಬೇಕು, ಪ್ಲಸ್ ಎರಡಾಗುತ್ತೆ. ಎಂಟು ಪದಗಳ ಸಂಖ್ಯೆ, ಅದಕ್ಕೆ ನಾವು ಹತ್ತು ತಗೊಂತಿದ್ದೀವಿ. ಈಗ ಎಸ್ ಎನ್ ಸೂತ್ರ ಹಾಕೊಂತಿದ್ದೀವಿ. ಎಸ್ ಎನ್ ಈಕ್ವಲ್ಸ್ ಎನ್ ಬೈ ಟು ಬ್ರಾಕೆಟ್ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಈಗ ಸೂತ್ರಕ್ಕೆ ಬೆಲೆ ತುಂಬಬೇಕು. ಎನ್ ಈಕ್ವಲ್ಸ್ ಹತ್ತು, ಹತ್ತು ಹಂಗೆ ಬರ್ಕೊತೀನಿ, ಎರಡು ಹಂಗೆ ಬರ್ಕೊತೀನಿ, ಎರಡು ಹಂಗೆ ಬರ್ಕೊತೀನಿ. ಎ ಎರಡು ಇರೋದ್ರಿಂದ ಬ್ರಾಕೆಟ್ ಹಾಕಿ ಬರಿಬೇಕು, ಇಲ್ಲಾಂದರೆ ಇಪ್ಪತ್ತೆರಡು ಆಗುತ್ತೆ. ಪ್ಲಸ್ ಹಂಗೆ ಬರಿತೀನಿ, ಬ್ರಾಕೆಟ್ ಹಾಕಿ ಎನ್ ಸಂಖ್ಯೆ ಹತ್ತು ಮೈನಸ್ ಒಂದು, ಡಿ ಈಕ್ವಲ್ಸ್ ಎರಡು, ಇದಕ್ಕೂ ಬ್ರಾಕೆಟ್ ಹಾಕಬೇಕು. ಈಗ ಫಾರ್ಮುಲಾ ತುಂಬಿದ್ದೀನಿ, ಇವಾಗ ಲೆಕ್ಕ ಮಾಡಬೇಕು. ಹತ್ತು ಬೈ ಎರಡು, ಎರಡೆರಡ್ಲ ನಾಲ್ಕು, ನಾಲ್ಕು ಹಂಗೆ ಬರ್ದಿದ್ದೀನಿ. ಹತ್ತರಲ್ಲಿ ಒಂದು ಕಳೆದ್ರೆ ಮೈ ಪ್ಲಸ್ ಒಂಬತ್ತು, ಪ್ಲಸ್ ಎರಡು ಹಂಗೆ ಬರಿತೀನಿ. ಹತ್ತು ಬೈ ಎರಡು ಹಂಗೆ ಬರಿತಿದ್ದೀನಿ, ನಾಲ್ಕು ಹಂಗೆ ಬರಿತಿದ್ದೀನಿ, ಒಂಬತ್ತೆರಡ್ಲ ಹದಿನೆಂಟು, ಹದಿನೆಂಟು ಹಂಗೆ ಬರ್ಕೊಬೇಕು. ಹತ್ತು ಬೈ ಎರಡು ಹಂಗೆ ಬರ್ಕೊತೀನಿ, ಹದಿನೆಂಟು ಪ್ಲಸ್ ನಾಲ್ಕು ಇಪ್ಪತ್ತೆರಡು, ಇಪ್ಪತ್ತೆರಡು ಹಂಗೆ ಬರ್ಕೊಂಡಿದ್ದೀನಿ. ಇವಾಗ ಇಪ್ಪತ್ತೆರಡನ್ನ ಹತ್ತನ್ನ ಗುಣಿಸ್ಬೇಕು, ಈ ಕಡೆ ಸೈಡಲ್ಲಿ ಗುಣಿಸೋಣ. ಹತ್ತು ಜೀರೋ ಎರಡ ಜೀರೋ, ಜೀರೋ ಎರಡ ಜೀರೋ ಹಂಗೆ ಬರ್ಕೊತೀನಿ, ಇಲ್ಲಿ ಇಂಟು ಹಾಕ್ತೀನಿ. ಒಂದೆರಡ್ಲ ಎರಡು, ಒಂದೆರಡ್ಲ ಎರಡು, ಇವಾಗ ಕೂಡ್ತೀನಿ, ಜೀರೋ ಹಂಗೆ ಬರುತ್ತೆ, ಎರಡು ಎರಡು. ಇವಾಗ ಇನ್ನೂರ ಇಪ್ಪತ್ತನ್ನ ಎರಡರಿಂದ ಭಾಗಿಸ್ತೀನಿ. ಎರಡು ಒಂದ್ಲ ಎರಡು, ಎರಡನ್ನ ಕೆಳಕಿಳಿಸ್ಕೊತಿದ್ದೀನಿ, ಎರಡು ಒಂದ್ಲ ತಿರ್ಗಾ ಎರಡು, ಜೀರೋ ಜೀರೋ ನಂಗೆ ಕೆಳಕಿಳಿಸ್ಕೊತೀನಿ, ಏನೂ ಇಲ್ಲ ಜೀರೋ, ಅದಕ್ಕೆ ಇಲ್ಲಿ ಜೀರೋ ಹಾಕ್ತಿದ್ದೀನಿ. ಎಸ್ ಎನ್ ಈಸ್ ಈಕ್ವಲ್ ಟು ನೂರ ಹತ್ತು.